ನರಸಿಂಹರಾಜದಲ್ಲಿ ಅಲ್ಪಸಂಖ್ಯಾತ ಮತಕ್ಕಾಗಿ ಪೈಪೋಟಿ ಕಾಂಗ್ರೆಸ್ ಎಸ್ಡಿಪಿಐ ಕಿತ್ತಾಟದಲ್ಲಿ ಯಾರಿಗೆ ಲಾಭ ಸಂದೇಶ್ ಸ್ವಾಮಿ ಕೊನೆ ಚುನಾವಣೆ ಕಾರ್ಡ್ ಬಳಸ್ತಿರೋದು ಯಾಕೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಕನ್ವೀರ್ ಸೇಟ್ ಚುನಾವಣೆಗೆ ನಿಲ್ಲಲ್ಲ ನಿಲ್ಲಲ್ಲ ಅಂತ ಹೇಳಿದ್ರು ಎಲ್ಲ ಒಪ್ಸಿದ್ರು ಕಾಂಗ್ರೆಸ್ಸಿಂದ ಚುನಾವಣೆಗೆ ನಿಂತರು ಮತ್ತೊಂದು ಕಡೆ ಎರಡು ಬಾರಿ ಈಗಾಗಲೇ ಸೋತಿರುವಂಥ ಸಂದೇಶ ಸ್ವಾಮಿ ಬಿ ಜೆ ಪಿಯಿಂದ ಅದಾಗಲೇ ಎರಡು ಮೂರು ಸಲ ಕಣ್ಣೀರು ಹಾಕಿದ್ರು ಇದೊಂದು ಕೊನೆ ಚುನಾವಣೆ ನಾನು ನಿಂತ್ಕತೀನಿ ಒಂದು ಅವಕಾಶ ಕೊಟ್ಟುಬಿಡಿ ಇಲ್ಲಾಂದ್ರೆ ಯಾವ ಕಾರಣಕ್ಕೂ ಇನ್ನು ಚುನಾವಣೆಗೆ ನಿಲ್ಲಲ್ಲ ಈ ಬಾರಿ ಕೈ ಬಿಟ್ಟರೆ ಆದರೆ ಎಸ್ ಡಿ ಪಿ ಐ ಆಗಿ ಕೆಲಸ ಇದೆ ಅದ್ದೂರಿಯಾಗಿ ನಾಮಿನೇಷನ್ ಫೈಲ್ ಮಾಡಿದೆ ಅಬ್ದುಲ್ ಮಜೀದ್ ಮತ್ತೊಂದು ಕಡೆ ಜೆ ಡಿ ಇಂದ ಅಬ್ದುಲ್ ಅಜೀದ್ ನಿಲ್ಲಬೇಕಿತ್ತು ಆದರೆ ಅವ್ರಿಗೆ ಕ್ಲಾರಿಟಿ ಸಿಗ್ಲಿಲ್ಲ ಅವರು ಕಾಂಗ್ರೆಸ್ಗೆ ಬೆಂಬಲವನ್ನು ಘೋಷಿಸಿದ್ರು ಇದ್ದ ಸಂದರ್ಭದಲ್ಲಿ ಯಾಕಂದ್ರೆ ಯಾವಾಗ್ಲೂ ಚರ್ಚೆ ನಡೀತಾ ಇರತ್ತೆ ನರಸಿಂಹರಾಜ ಕ್ಷೇತ್ರ ಅಂದ್ರೆ ಅಲ್ಪಸಂಖ್ಯಾತ ಮತಗಳು ಈ ಕಡೆ ತನ್ವೀರ್ ಸೇಟ್ ಅನ್ನ ಗೆಲ್ಸಿದ್ರು ಅನಾರೋಗ್ಯ ಇದೆಯೇ ಅವ್ರನಿಂದ ಏನ್ ಸಾಧ್ಯ ಕ್ಷೇತ್ರದ ಅಭಿವೃದ್ಧಿ ಇನ್ನೂ ಕೊಳಗೇರಿ ಕೊಳಚೆಗೇರಿಗಳು ಒಂದು ಸ್ಲಂ ಹಂಗೆ ಇದಾವೆ ಅಭಿವೃದ್ಧಿ ಆಗಿಲ್ಲ ಅಂತ ಜನ ಹೇಳ್ತಾರೆ ಹೀಗಾಗಿ ಎಸ್ ಡಿ ಪಿ ಎ ಏನಾದ್ರು ಪ್ರಾಬಲ್ಯ ಸಾಧಿಸಬಹುದು ಅಥವಾ ಸಾಲಿಡ್ ಆಗಿ ಅಲ್ಪ ಕರ್ನಾಟಕದಲ್ಲಿ ಎಸ್ ಡಿ ಪಿ ಏ ಗೆಲ್ಲಕ್ಕೆ ಸಾಧ್ಯ ಇರುವ ಕ್ಷೇತ್ರಗಳಲ್ಲಿ ಮೊದಲ ಕ್ಷೇತ್ರ ಅದು ಇನ್ಆರ್ ಕ್ಷೇತ್ರ ಹೌದು ಕಳೆದ ಬಾರಿಗಿಂತ ಕನಿಷ್ಠ ಹದಿನೈದು ಹತ್ತರಿಂದ ಹದಿನೈದು ಸಾವಿರ ವೋಟ್ ಪ್ಲಸ್ ಆಗುತ್ತೆ ಅವ್ರಿಗೆ ನಿಜ ಜೆಡಿಎಸ್ ಕ್ಯಾಂಡಿಡೇಟ್ ತಗೊಂಡಿದೆ ಹದಿನೈದು ಸಾವಿರ ಫಸ್ಟ್ ಕಾಂಗ್ರೆಸ್ ಸೆಕೆಂಡ್ ಬಿಜೆಪಿ ಮೂರು ಎಸ್ ಡಿ ಪಿ ಐ ಎಸ್ ಡಿ ಪಿ ಐ ಈ ಬಾರಿ ಎಸ್ ಡಿ ಪಿ ಪ್ರಬಲ ಪೈಪೋಟಿ ಕೊಡುತ್ತೆ ಈಗ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಆದಂತಹ ಕ್ಯಾಂಡಿಡೆ ಜೆಡಿಎಸ್ನವರು ಈಗ ಕಾಂಗ್ರೆಸ್ ಕಡೆಗೆ ಹೋಗಿದ್ದಾರೆ ಆದರೆ ಹೌದು ಅದು ಕಾಂಗ್ರೆಸ್ ಎಗನೆಸ್ಟ್ ವೋಟೆ ತಾನೇ ಈ ಕಡೆ ಬಂದಿತ್ತು ನಿಜ ಅದ್ರಲ್ಲಿ ಒಂದಷ್ಟು ವೋಟು ಎಸ್ ಡಿ ಪಿ ಕಡೆ ಹೋಗುತ್ತೆ ಹಾಗೆ ಕಾಂಗ್ರೆಸ್ನ ಮತ ಬುಟ್ಟಿಗೆ ಎಸ್ ಪೈ ಕೈ ಹಾಕಿದೆ ಕೈ ಹಾಕಿದೆ ಎಸ್ ಟಿ ಪಿ ನೆಗ್ಲೆಕ್ಟ್ ಮಾಡಂಗಿಲ್ಲ ಆದ್ರೆ ಪರಮೇಶ್ವರ್ ಕೇಳ್ತಾನ ಇಪ್ಪತ್ ಕಡೆ ಮೈತ್ರಿ ಆಗಬೇಕು ಎಸ್ ಟಿ ಪಿ ಐನ ಮಟ್ಟ ಹಾಕ್ತಿವಿ ತಾಕತ್ತಿದ್ರ ಬ್ಯಾನ್ ಮಾಡಿ ಅಂತಿದ್ರು ಸಿದ್ದರಾಮಯ್ಯ ಹೌದು ಎರಡನೇದು ಸಿದ್ದರಾಮಯ್ಯ ಎಗೇನೆಸ್ಟ್ ತನ್ವೀರ್ ಸೇಟ್ ಯಾವ ವಿಚಾರಕ್ಕಾಗಿ ಸಿದ್ದರಾಮಯ್ಯ ಎಗೇನೆಸ್ಟ್ ಟೀಮ್ ತನ್ವೀರ್ ಸೇಟ್ ಸಿದ್ದರಾಮಯ್ಯ ಟೀಮ್ ಕೂಡ ಈ ಸಾರಿ ತನ್ವೀರ್ ಸೇಟ್ ಪರವಾಗಿ ಚುನಾವಣೆ ಮಾಡಲ್ಲ ಮಾಡಲ್ಲ ಹ್ಮ್ ಸಿದ್ದರಾಮಯ್ಯ ಟೀಮಲ್ಲಿ ಇರತಕ್ಕಂಥ ಹಿಂದೂಗಳು ಬಿ ಜೆ ಪಿಗೆ ಮುಸಲ್ಮಾನರು ಎಸ್ ಟಿ ಪಿಗೆ ಮತ ಚಲಾಯಿಸುವಂಥ ಸಾಧ್ಯತೆ ದಟ್ಟವಾಗಿದೆ ಟೈಟ್ ತ್ರಿಕೋನಕ್ಕೆ ಬರ್ತಿದೆ ಕ್ಷೇತ್ರ ಬರ್ತಿದೆ ಸಂಜೆ ಸ್ವಾಮಿನೂ ಕಡಿಮೆ ಅವ್ರು ಬಿ ಜೆ ಪಿ ಓಟ್ ಅಷ್ಟೇ ಅದನ್ನ ಮೀರ್ ಹೋಗಲ್ಲ ಹೋಗಲ್ಲ ಬಿ ಜೆ ಪಿ ಓಟು ಅದನ್ನ ಮೀರ್ ಹೋಗಕ್ಕೆ ಸಾಧ್ಯನೇ ಇಲ್ಲ ಯೋಗಿ ಚಾನ್ಸೇ ಇಲ್ಲ ಸೊ ಹೀಗಾಗಿ ಇದೊಂಥರ ರೋಚಕ ಕದನ ಎಸ್ ಟಿ ಪಿ ಗೆ ಅವಕಾಶ ಇರುವಂತ ಕ್ಷೇತ್ರ ಇದೆ ನರಸಿಂಹರಾಜ ಕ್ಷೇತ್ರ ಓ ನರಸಿಂಹರಾಜ ಕ್ಷೇತ್ರ ಇದೆಯಲ್ಲ ನರಸಿಂಹರಾಜ ಕ್ಷೇತ್ರ ಎಸ್ ಟಿ ಪೈಗೆ ಅವಕಾಶ ಇರುವಂತ ಕ್ಷೇತ್ರ ಕಳೆದ ಬಾರಿ ತನ್ವೀರ್ ಶೆಟ್ಟ ಸಾವಿರ ಸಂದೇಶ ಸ್ವಾಮಿ ಎಸ್ ಟಿ ಪೈ ಹದ್ನಾಲ್ಕು ಜೆಡಿಎಸ್ ಬಿಜೆಪಿ ಒಂದಷ್ಟು ಬಂದಿದೆ ಸಾವಿರ ಇದೆ ಅವ್ರದ್ದು ಅರ್ಥ ಆಯ್ತಾ ನಿಮ್ಗೆ ಇನ್ನೊಂದು ರೌಂಡ್ ಅಲ್ಲಿ ಅರ್ಥ ಆಗ್ಬೇಕು ಅಂತಂದ್ರೆ ನಾನು ಲೋಕಸಭೆಯಲ್ಲಿ ಎಷ್ಟು ಓಟ್ ಬಿದ್ದಿತ್ತು ಅಂತ ಹೇಳಿ ಬಿಡ್ತೀನಿ ಲೋಕಸಭಾ ಚುನಾವಣೆಯಲ್ಲಿ ಪ್ರತಾಪ್ ಸಿಂಹ ಹಿಂದೂ ಫೈರ್ ಬ್ರ್ಯಾಂಡ್ ಮೂವತ್ತೊಂಬತ್ತು ಸಾವಿರ ಅಷ್ಟೇ ಪ್ರತಾಪ್ ಸಿಂಗ್ ಮುನ್ಗಿದ್ದ ಜಾಸ್ತಿ ಓಡಬಿವು ಅಟ್ಲೀಸ್ಟ್ ಮುಸ್ಲಿಂ ಓಟ್ ಹಾಕಿರಂಗರ ಸಂಧೆ ಸ್ವಾಮಿಗೆ ನಿಮ್ಗೆ ಅರ್ಥ ಆಯ್ತಾ ಒಂದೇ ನಿಮಿಷ ಒಂದೇ ಎಷ್ಟು ಐವತ್ತಾರು ಸಾವಿರ ಪ್ರತಾಪ್ ಸಿಂಹ ಹೊಟ್ಟಿತ್ತು ಯಾವಾಗ ಬಿಜೆಪಿ ಕ್ಯಾಂಡಿಡೇಟ್ಗೆ ಐವತ್ತಾರು ಸಾವಿರ ಹಾಗೆ ನೋಡಿದ್ರೆ ಸ್ವಾಮಿ ನಲ್ವತ್ನಾಲ್ಕು ಸಾವಿರ ಅಂದರೆ ಐವತ್ತಾರು ಸಾವಿರ ಮತಗಳನ್ನ ಏನು ಪ್ರತಾಪ್ ಸಿಂಹ ಪಡೆದಂತ ಮತಗಳನ್ನ ಸ್ವಾಮಿ ಪಡೆದರೆ ರಿಸಲ್ಟ್ ಮಾಡಬಹುದು ಅದೇ ಬಿಜೆಪಿ ಪ್ರತಾಪ್ ಸಿಂಹ ತಾನು ಪಡೆದಷ್ಟೇ ಮತಗಳನ್ನ ಸ್ವಾಮಿಗ್ ಹಾಕ್ಸಿದ್ರೆ ಅಲ್ಲ ಎಸ್ ಡಿ ಪಿಗೂ ಚಾನ್ಸ್ ಇದೆ ಕಾಂಗ್ರೆಸ್ಗೂ ಚಾನ್ಸ್ ಇದೆ ಬಿಜೆಪಿಗೂ ಚಾನ್ಸ್ ಚಾನ್ಸ್ ಇದೆ ಮೂರು ಇದೆ ಪ್ರತಾಪ್ ಸಿಂಹ ತಾನು ಪಡೆದಂತ ಐವತ್ತಾರು ಸಾವಿರದಷ್ಟೇ ಮತಗಳನ್ನ ಸಂಧೆಸ್ವಾಮಿಗಾಕ್ಸದ್ರೆ ಏನ್ ಬೇಕಾದ್ರೂ ಈ ಬಾರಿ ಈ ಬಾರಿ ಏನಾಗುತ್ತೆ ಲೆಕ್ಕಾಚಾರಗಳು ಅಂತ ನೋಡೋದೇ ಆದ್ರೆ ಇಷ್ಟು ಪ್ರಮಾಣದ ಮತಗಳು ಅರವತ್ತೆರಡು ಸಾವಿರ ಸ್ವಾಮಿ ಅಲ್ಲ ಕಂಪ್ಲೀಟ್ ಮಿಸ್ ಮಿಸ್ ಹೊಡಿತಿದೆ ಎಸ್ ಡಿ ಪಿ ಆಗಬಹುದು ಮತಗಳು ಇಲ್ಲಿ ಕಾಂಗ್ರೆಸ್ಗೂ ಅವಕಾಶ ಇದೆ ಬಿಜೆಪಿಗೂ ಅವಕಾಶ ಇದೆ ಎಸ್ ಡಿ ಪಿಗೂ ಅವಕಾಶ ಇದೆ ಮೂರೇ ಕಾಂಗ್ರೆಸ್ ಬಿಜೆಪಿ ಎಸ್ ಡಿ ಪಿ ತ್ರಿಕೋನ ಸ್ಪರ್ಧೆ ಎನ್ಆರ್ ಕ್ಷೇತ್ರ ಹೌದು ಪ್ರತಾಪ್ ಸಿಂಹ ತಾನು ಪಡೆದಷ್ಟೇ ಮತಗಳನ್ನ ಬಿಜೆಪಿಗೆ ಹಾಕಿಸಿದರೆ ಪಿಕ್ಚರ್ ಏನೋ ನೋಡಬೇಕೇನು ಅಂತ ಹೌದು ಎಸ್ ಎಸ್ ವೀಕ್ಷಕರೇ ನರಸಿಂಹರಾಜ ವಿಧಾನಸಭಾ ಕ್ಷೇತ್ರದಲ್ಲಿ ಟ್ರಯಾಂಗಲ್ ಫೈಟ್ ಇದೆ ನೀವು ಆ ಕ್ಷೇತ್ರದ ಮತದಾರರಾಗಿದ್ದಲ್ಲಿ ನಿಮ್ಮ ಪ್ರಕಾರ ನಿಮ್ಮ ಕ್ಷೇತ್ರದ ಶಾಸಕರು ಯಾರಾಗಬೇಕು ಅಂತ ತಿಳಿಸಿ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು ಸಿಎಂ ಆಗಬೇಕಂತ ಕಾಮೆಂಟ್ ಮಾಡಿ ಹಾಗೆ ನಮ್ದೊಂದು ಕಳಕಳಿಯ ಮನವಿ ಅರ್ಹರು ಯೋಗ್ಯರು ವಿಧಾನಸೌಧ ಮೆಟ್ಲನ್ನ ಹತ್ತಬೇಕು ಯೋಗ್ಯರಿಗೆ ಮತ ಹಾಕಿ ಅಯೋಗ್ಯರ್ಗೆ ಹಾಕ್ಬೇಡಿ ಜಾತಿ ಧರ್ಮ ಪಕ್ಷ ನೋಡಕ್ ಹೋಗ್ಬೇಡಿ ಹೌದು ಯಾರು ವ್ಯಕ್ತಿಗತವಾಗಿ ಒಳ್ಳೆಯವರು ಅನ್ಸುತ್ತೆ ಅವ್ರನ್ನ ನೋಡಿ ಕ್ಷೇತ್ರದಲ್ಲಿ ಆಯ್ಕೆ ಮಾಡಿ ಕಳಿಸಿ ವಿಧಾನಸೌಧಕ್ಕೆ ಯೋಗ್ಯರನ್ನ ಕಳಿಸಿ ಮತದಾನ ಮಾಡಿ ಮತ ಮಾರಾಟ ಮಾಡ್ಕೋಬೇಡಿ ಬೇಡಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ